ಸಿ ಅದು ಈಗ ನೋಡೋಣ, 26-27ಕ್ಕೆ ಮತ್ತೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಮುಂದೆ ಹೋಗ್ಬೇಕು. ಸರ್ಕಾರ ತನ್ನ ಎಲ್ಲ ಪ್ರಯತ್ನ ಮಾಡಿದ್ದೀವಿ ನಾವು, ಆಲ್ ಪಾರ್ಟಿ ಮೀಟಿಂಗ್ ಕರೆದ್ವಿ, ಎಲ್ಲ ನಮ್ಮ ರಾಜ್ಯದ ಎಂ ಪಿಗಳು ಮತ್ತು ರಾಜ್ಯ ಮಂತ್ರಿಗಳ ಸಭೆ ಮಾಡಿದ್ವಿ, ಸಿ ಡಬ್ಲ್ಯೂ ಆರ್ ಎ ಆ್ಯಂಡ್ ಸಿ ಡಬ್ಲ್ಯೂ ಎಂ ಇವರೆಲ್ಲ ನೋಡಿದ್ವಿ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಅಥಾರಿಟಿ ರೆಗ್ಯುಲೇಟರಿ ಅಥಾರಿಟಿ ಮತ್ತು ಅಂತಿಮವಾಗಿ ನ್ಯಾಯಾಲಯಕ್ಕೂ ಹೋದ್ವಿ. ಇವ್ರನ್ನೆಲ್ಲ ಭೇಟಿ ಮಾಡಿ ನ್ಯಾಯಾಲಯದ ಟೆಕ್ನಿಕಲ್ ಕಮಿಟಿನ ನಾವು ಇಂಟರ್ಫಿಯರ್ ಮಾಡಲ್ಲ ಅಂತೇಳಿ ಹೇಳಿದ್ರು. ಮತ್ತು ನಮ್ಮ ಭಾಳ ದಿನ ಬೇಡಿಕೆ ನಾವೇನು ಹೋರಾಟ ಮಾಡ್ತೇವೆ ಮೇಗೆ ತಟ್ಟಬೇಕು ನಮ್ಮ ಸರ್ಕಾರದಾಗೆ ನಾವು ಮಾಡಿದ್ವಿ, ಅದನ್ನು ಸುಪ್ರೀಂ ಕೋರ್ಟು ಓಪನ್ ಮೈಂಡ್ ಇದೆ. ಸುಮಾರು 67 ಟಿ ಎಮ್ ಸಿ ನೀರನ್ನು ನಾವು ಹಿಡಿದಿಟ್ಕೋಬೋದು, ಅವ್ರು ಮಾಡೋದಕ್ಕೆ ನಿಮ್ದೇನು ತಕರಾರು ಅನ್ನೋ ರೀತಿಯಲ್ಲಿ ಓಪನ್ ಮೈಂಡ್ ಇದ್ದಾರೆ. ಸೊ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಮತ್ತು ಅದನ್ನು ಬಳಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಕುಡಿಯೋ ನೀರು, ವಿದ್ಯುತ್ ಶಕ್ತಿ, ಹೂಡಿಕೆ ನೀರಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಸಿ ಅದು ಈಗ ನೋಡೋಣ, 26-27ಕ್ಕೆ ಮತ್ತೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಮುಂದೆ ಹೋಗ್ಬೇಕು. ಸರ್ಕಾರ ತನ್ನ ಎಲ್ಲ ಪ್ರಯತ್ನ ಮಾಡಿದ್ದೀವಿ ನಾವು, ಆಲ್ ಪಾರ್ಟಿ ಮೀಟಿಂಗ್ ಕರೆದ್ವಿ, ಎಲ್ಲ ನಮ್ಮ ರಾಜ್ಯದ ಎಂ ಪಿಗಳು ಮತ್ತು ರಾಜ್ಯ ಮಂತ್ರಿಗಳ ಸಭೆ ಮಾಡಿದ್ವಿ, ಸಿ ಡಬ್ಲ್ಯೂ ಆರ್ ಎ ಆ್ಯಂಡ್ ಸಿ ಡಬ್ಲ್ಯೂ ಎಂ ಇವರೆಲ್ಲ ನೋಡಿದ್ವಿ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಅಥಾರಿಟಿ ರೆಗ್ಯುಲೇಟರಿ ಅಥಾರಿಟಿ ಮತ್ತು ಅಂತಿಮವಾಗಿ ನ್ಯಾಯಾಲಯಕ್ಕೂ ಹೋದ್ವಿ. ಇವ್ರನ್ನೆಲ್ಲ ಭೇಟಿ ಮಾಡಿ ನ್ಯಾಯಾಲಯದ ಟೆಕ್ನಿಕಲ್ ಕಮಿಟಿನ ನಾವು ಇಂಟರ್ಫಿಯರ್ ಮಾಡಲ್ಲ ಅಂತೇಳಿ ಹೇಳಿದ್ರು. ಮತ್ತು ನಮ್ಮ ಭಾಳ ದಿನ ಬೇಡಿಕೆ ನಾವೇನು ಹೋರಾಟ ಮಾಡ್ತೇವೆ ಮೇಗೆ ತಟ್ಟಬೇಕು ನಮ್ಮ ಸರ್ಕಾರದಾಗೆ ನಾವು ಮಾಡಿದ್ವಿ, ಅದನ್ನು ಸುಪ್ರೀಂ ಕೋರ್ಟು ಓಪನ್ ಮೈಂಡ್ ಇದೆ. ಸುಮಾರು 67 ಟಿ ಎಮ್ ಸಿ ನೀರನ್ನು ನಾವು ಹಿಡಿದಿಟ್ಕೋಬೋದು, ಅವ್ರು ಮಾಡೋದಕ್ಕೆ ನಿಮ್ದೇನು ತಕರಾರು ಅನ್ನೋ ರೀತಿಯಲ್ಲಿ ಓಪನ್ ಮೈಂಡ್ ಇದ್ದಾರೆ. ಸೊ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಮತ್ತು ಅದನ್ನು ಬಳಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಕುಡಿಯೋ ನೀರು, ವಿದ್ಯುತ್ ಶಕ್ತಿ, ಹೂಡಿಕೆ ನೀರಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಸಿ ಅದು ಈಗ ನೋಡೋಣ, 26-27ಕ್ಕೆ ಮತ್ತೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಮುಂದೆ ಹೋಗ್ಬೇಕು. ಸರ್ಕಾರ ತನ್ನ ಎಲ್ಲ ಪ್ರಯತ್ನ ಮಾಡಿದ್ದೀವಿ ನಾವು, ಆಲ್ ಪಾರ್ಟಿ ಮೀಟಿಂಗ್ ಕರೆದ್ವಿ, ಎಲ್ಲ ನಮ್ಮ ರಾಜ್ಯದ ಎಂ ಪಿಗಳು ಮತ್ತು ರಾಜ್ಯ ಮಂತ್ರಿಗಳ ಸಭೆ ಮಾಡಿದ್ವಿ, ಸಿ ಡಬ್ಲ್ಯೂ ಆರ್ ಎ ಆ್ಯಂಡ್ ಸಿ ಡಬ್ಲ್ಯೂ ಎಂ ಇವರೆಲ್ಲ ನೋಡಿದ್ವಿ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಅಥಾರಿಟಿ ರೆಗ್ಯುಲೇಟರಿ ಅಥಾರಿಟಿ ಮತ್ತು ಅಂತಿಮವಾಗಿ ನ್ಯಾಯಾಲಯಕ್ಕೂ ಹೋದ್ವಿ. ಇವ್ರನ್ನೆಲ್ಲ ಭೇಟಿ ಮಾಡಿ ನ್ಯಾಯಾಲಯದ ಟೆಕ್ನಿಕಲ್ ಕಮಿಟಿನ ನಾವು ಇಂಟರ್ಫಿಯರ್ ಮಾಡಲ್ಲ ಅಂತೇಳಿ ಹೇಳಿದ್ರು. ಮತ್ತು ನಮ್ಮ ಭಾಳ ದಿನ ಬೇಡಿಕೆ ನಾವೇನು ಹೋರಾಟ ಮಾಡ್ತೇವೆ ಮೇಗೆ ತಟ್ಟಬೇಕು ನಮ್ಮ ಸರ್ಕಾರದಾಗೆ ನಾವು ಮಾಡಿದ್ವಿ, ಅದನ್ನು ಸುಪ್ರೀಂ ಕೋರ್ಟು ಓಪನ್ ಮೈಂಡ್ ಇದೆ. ಸುಮಾರು 67 ಟಿ ಎಮ್ ಸಿ ನೀರನ್ನು ನಾವು ಹಿಡಿದಿಟ್ಕೋಬೋದು, ಅವ್ರು ಮಾಡೋದಕ್ಕೆ ನಿಮ್ದೇನು ತಕರಾರು ಅನ್ನೋ ರೀತಿಯಲ್ಲಿ ಓಪನ್ ಮೈಂಡ್ ಇದ್ದಾರೆ. ಸೊ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಮತ್ತು ಅದನ್ನು ಬಳಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಕುಡಿಯೋ ನೀರು, ವಿದ್ಯುತ್ ಶಕ್ತಿ, ಹೂಡಿಕೆ ನೀರಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ.